ಮತ್ತೆ ನೀವು ಬಹಳ ಬೇಗ ಗುಣ ಆಗ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗ ಏನಾಯ್ತು ಗೊತ್ತಾ, ರಂಜಿತ್ ನನ್ನ ಹತ್ರ ಬಂದು ನಿಮ್ಮ ಆರೋಗ್ಯ ಜೊತೆಗೆ ಕಂಪನಿ ಬಿಸ್ನೆಸ್ ಕೂಡ ಇಂಪಾರ್ಟೆಂಟ್ ಅಲ್ವಾ ಅಂದರು. ಅವ್ರು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಅದಕ್ಕೆ ಇವತ್ತಿಂದ ನಾನು ಕಂಪ್ನಿ ಬಿಸ್ನೆಸ್ ನೋಡ್ಕೊಳ್ಳೋಕ್ಕೆ ಆಫೀಸಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನನಗೆ ನಿಮ್ಮ ಆಶೀರ್ವಾದ ಬೇಕು ಅತ್ತೆ. ಅತ್ತೆ, ನನಗೆ ಬಿಸ್ನೆಸ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಆದರೆ ರಂಜಿತ್ ತುಂಬ ಒಳ್ಳೆಯವರು, ಅವ್ರು ನನಗೆ ಬಿಸ್ನೆಸ್ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಅಲ್ಲದೆ ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು, ನಾನು ಏನು ಬೇಕಾದರೂ ಸಾಧಿಸ್ತೀನತ್ತೆ. ನೀವೇನೋ ಹೇಳೋಕ್ ಪ್ರಯತ್ನ ಪಡ್ತಿದ್ದೀರಾ? ಹಾ ಹೇಳಿ ಅತ್ತೆ. ಅತ್ತೆ ಮಾತಾಡಿ. ರಂಜಿತ್ ಅವ್ರೆ, ಅತ್ತೆಗೆ ಮತ್ತೆ ಪ್ರಜ್ಞೆ ಬಂದಿದೆ, ಅವ್ರ ಕೈಗಳೆಲ್ಲ ಅಲ್ಲಾಡಿಸ್ತಿದ್ರು, ನಾನು ಹೋಗಿ ಡಾಕ್ಟರ್ ಕರಿತೀನಿ. ಇದು ಇದು ತುಂಬಾ ಒಳ್ಳೆ ಸುದ್ದಿ, ನೀವು ಹೋಗಿ ಡಾಕ್ಟರ್ನ ಕರೀರಿ. ಯಾಕೋ ಡೋಸೇಜ್ ಕಡಿಮೆ ಆಯ್ತು ಅನ್ಸುತ್ತೆ, ಇನ್ ಸ್ವಲ್ಪ ಜಾಸ್ತಿ ಡೋಸೇಜ್ ಕೊಡ್ಬೇಕು. ಇನ್ ಮುದ್ದಿ ಏನಾದ್ರೂ ಎದ್ರೆ ಇದೇ ಹಾಸ್ಪಿಟಲ್ ನಲ್ಲಿ ನಾನ್ ಕೈ ಕಾಲು ಮುರ್ಕೊಂಡು ಕೂತ್ಕೋಬೇಕಾಗುತ್ತೆ. ನರ್ಸ್, ಏನಾಯ್ತು ಮೇಡಮ್? ಅತ್ತೆ ಕೈ ಕಾಲು ಅಲ್ಲಾಡಿಸ್ತಿದ್ದಾರೆ, ಮೋಸ್ಟ್ಲಿ ಪ್ರಜ್ಞೆ ಬಂದಿದೆ ಅನ್ಸುತ್ತೆ, ಅದಕ್ಕೆ ಡಾಕ್ಟರ್ ಕರೆಯೋಣ ಅಂತ ಬಂದೆ. ಹೌದಾ? ಬನ್ನಿ. ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ, ಆದರೆ ನಾವಿನ್ನೂ ಕೆಲವೊಂದು ಟೆಸ್ಟ್ಗಳು ಮಾಡಬೇಕಾಗುತ್ತೆ. ಆದರೆ ಅತ್ತೆ ಕೈ ಕಾಲು ಆಡಿಸೋದನ್ನು ನಾನೇ ನೋಡಿದ್ದೀನಲ್ಲ. ಇರ್ಬೋದು ಮಣಿಯವರೇ, ಆದರೆ ಇಂಥ ಪೇಷೆಂಟ್ಗಳಲ್ಲಿ ಕೆಲವೊಂದು ಸರಿ ಹಾಗಾಗುತ್ತೆ, ಆದರೆ ಇವರಲ್ಲಿ ಯಾವುದೇ ಮೂವ್ಮೆಂಟ್ ಇಲ್ಲ. ಸೊ ನಾವು ವೇಟ್ ಮಾಡಿ ನೋಡಬೇಕಾಗತ್ತೆ. ಅತ್ತೆ ಅತ್ತೆ ಪ್ಲೀಸ್ ಎದ್ದೇಳಿ ಅತ್ತೆ, ನೋಡಿ ನನ್ನ ಬಿಸ್ನೆಸ್ ನೋಡ್ಕೊಳ್ಳೋಕ್ಕೋಸ್ಕರ ಆಫೀಸಿಗೆ ಹೋಗ್ತಿದ್ದೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲಿದ್ದರೆ ನಾನು ಏನು ಬೇಕಾದರೂ ಮಾಡ್ತೀನತ್ತೆ. ಪ್ಲೀಸ್ ಅತ್ತೆ, ಅತ್ತೆ ಪ್ಲೀಸ್ ಎದ್ದೇಳಿ ಅತ್ತೆ. ರಂಜಿತ್ ಕೂಡ ನನ್ನ ಜೊತೆ ಬಂದಿದ್ದಾರೆ. ಅತ್ತೆ ಅತ್ತೆ
ಅತ್ತೆ ಅತ್ತೆ ಪ್ಲೀಸ್ ಎದ್ದೇಳಿ ಅತ್ತೆ ಅತ್ತೆ ಪ್ಲೀಸ್ ಎದ್ದೇಳಿ ಅತ್ತೆ 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 ಮಣಿಯವರೇ ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಇಲ್ಲ ಡಾಕ್ಟರ್ ಅತ್ತೆ ಹತ್ರ ಮಾತಾಡಬೇಕಾದ್ರೆ ಅತ್ತೆ ಕೈ ಕಾಲು ಅಲ್ಲಾಡಿಸೋದನ್ನ ನಾನೇ ನೋಡಿದೀನಿ ಈಗ ನಾನು ಅತ್ತೆ ಹತ್ರ ಮಾತಾಡಿದ್ರೆ ಬಹುಶಃ ಅವರಿಗೆ ಪ್ರಜ್ಞೆ ಬಂದ್ರು ಬರಬಹುದು ಮಣಿಯವರೇ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನೀವು ಮಾತಾಡಿಸಿ ಅವರಿಗೆ ಪ್ರಜ್ಞೆ ಬರೋ ಹಾಗಿದ್ರೆ ನಾವು ಡಾಕ್ಟರ್ ಅಂತ ಯಾಕೆ ಇರಬೇಕಾಗಿತ್ತು ಹೇಳಿ ನಿಮ್ಮ ಅತ್ತೆನ ಗುಣ ಮಾಡೋಕೆ ನಾವೆಲ್ಲ ಪ್ರಯತ್ನ ಮಾಡ್ತಿದೀವಿ ನಿಮ್ಮ ಸಹಕಾರ ಬೇಕು ಪ್ಲೀಸ್ ದಯವಿಟ್ಟು ಹೊರಗಡೆ ಹೋಗಿ ಅವಾಗಲೇ ನನ್ನ ಅತ್ತೆ ಹತ್ರ ಬಿಸ್ನೆಸ್ ನೋಡ್ಕೋತೀನಿ ಅಂತಿದ್ದೆ ಅವರು ನನಗೆ ಏನೋ ಹೇಳೋಕೆ ಪ್ರಯತ್ನ ಪಡ್ತಾ ಇದ್ರು ಕೈಕಾಲು ಅಲ್ಲಾಡಿಸ್ತಾ ಇದ್ರು ಕಣ್ಣು ಕೂಡ ಓಪನ್ ಮಾಡಿದ್ರು ಅದನ್ನ ನಾನೇ ನೋಡಿದೆ ಡಾಕ್ಟರ್ ಕೆಲವೊಂದು ಸಲ ಹಾಗಾಗುತ್ತೆ ಮೇಡಮ್ ಈ ತರ ಕಂಡೀಷನ್ ಅಲ್ಲಿರೋ ಪೇಷಂಟ್ಗಳು ಏನಾದರೂ ಮಾತಾಡಬೇಕು ಅಂತ ತುಂಬಾ ಟ್ರೈ ಮಾಡ್ತಾರೆ ಆದರೆ ಅವರ ಬ್ರೈನ್ ಸಪೋರ್ಟ್ ಮಾಡಲ್ಲ ಆಗ ಕೈಕಾಲು ಅಲ್ಲಾಡಿಸ್ತಾರೆ ಈ ತರ ಕಣ್ಣು ಬಿಡಕ್ಕೂ ಟ್ರೈ ಮಾಡ್ತಾರೆ ಅವರು ನೀವು ಅವರಿಗೆ ಜಾಸ್ತಿ ಡೋಸೇಜ್ ಇರೋ ಔಷಧಿ ಕೊಟ್ಟರೆ ಬೇಗ ಗುಣ ಆಗಬಹುದೇನೋ ಅಲ್ವಾ ಅದು ಹಾಗಾಗಲ್ಲ ಮನೆಯವರು ನಾವು ಹೈ ಡೋಸೇಜ್ ಮೆಡಿಸಿನ್ ಕೊಟ್ಟರೆ ಅವರಿಗೆ ಬ್ರೈನ್ ಸ್ಟ್ರೋಕ್ ಆಗಬಹುದು ಅದಕ್ಕೆ ನಾವೆಲ್ಲ ಕನ್ಸಿಡರ್ ಮಾಡಿ ಅವರಿಗೆ ಔಷಧಿ ಕೊಡಬೇಕಾಗುತ್ತೆ ನೋಡಿ ಮಣಿಯವರೇ ನಿಮ್ಮ ಅತ್ತೆ ಅವರು ಗುಣ ಆಗಲಿ ಅಂತ ನೀವು ತುಂಬಾ ಆಸೆ ಪಡ್ತಾ ಇದ್ದೀರಾ ಅದು ನಮಗೆ ಚೆನ್ನಾಗಿ ಗೊತ್ತು ಆದರೆ ನಾನು ನಿಮಗೆ ಒಂದು ಮಾತು ಹೇಳಬೇಕು ನೀವು ಜಾಸ್ತಿ ಅವ್ರಿಗೆ ಫೋರ್ಸ್ ಮಾಡಬಾರ್ದು ಇದೇ ರೀತಿ ಫೋರ್ಸ್ ಮಾಡ್ತಾ ಇದ್ರೆ ಅವ್ರಿಗೆ ಬೇರೆ ಏನಾದರೂ ಆಗೋ ಚಾನ್ಸಸ್ ಇದೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಛೇ ಈಗ ಸದ್ಯಕ್ಕಂತೂ ಈ ಮುದುಕಿ ಹತ್ರ ಡಾಕ್ಟರ್ಸ್ ಅಥವಾ ನರ್ಸ್ ಯಾರಾದರೂ ಇದ್ದೇ ಇರ್ತಾರೆ ನನಗೀಗ ಅಲ್ಲೇನು ಮಾಡೋಕ್ಕಾಗಲ್ಲ ನಾನೀಗ ಮಣಿನ ಕರ್ಕೊಂಡು ಆಫೀಸ್ ಹೋಗೋದೇ ಒಳ್ಳೆಯದು ಇಲ್ಲ ಅಂದರೆ ಅವಳು ಇಲ್ಲೇ ಇದ್ದರೆ ಆ ಮುದುಕಿ ಹತ್ರ ಮಾತಾಡಿ ಮಾತಾಡಿ ಮತ್ತೆ ಅವಳಿಗೆ ಪ್ರಜ್ಞೆ ಬರೋ ಹಾಗೆ ಮಾಡಿಬಿಡ್ತಾಳೆ ಅತ್ತಿಗೆ ಇವ್ರಿಗೆ ಕೆಲಸ ಮಾಡಕ್ಕೆ ಬಿಡಿ ನಾವು ಇಲ್ಲೇ ಇದ್ರೆ ಸುಮ್ಮನೆ ಒಳಗಡೆ ಹೋಗ್ತಾ ಇರ್ತೀವಿ ಇವ್ರ ಕೆಲಸದಲ್ಲಿ ಡಿಸ್ಟರ್ಬ್ ಆಗುತ್ತೆ ಅದಕ್ಕಿಂತ ಬೆಟರ್ ನಾವು ಆಫೀಸ್ ಹೋದ್ರೆ ಒಳ್ಳೇದು ಅಂತ ನನಗೆ ಅನಿಸುತ್ತೆ ಅವ್ರು ಹೇಳ್ತಾ ಇರೋದು ಸರಿ ಇದೆ ಮಣಿಯವರೇ ನೀವು ಆಫೀಸ್ಗೆ ಹೋಗಿ ನಿಮ್ಮ ಕೆಲಸ ಮಾಡಿ ನಾವು ಹೇಗಿದ್ರು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಲ್ವಾ ಹ್ಞೂ ಅತ್ತಿಗೆ ಬನ್ನಿ ಆಫೀಸ್ ಹೋಗೋಣ ಬಿಸ್ನೆಸ್ ನೋಡ್ಕೊಳ್ಳೋದ್ರ ಬಗ್ಗೆ ಯಾವ ಭಯನೂ ಇಲ್ಲ ಮಾವ ಯಾಕೆಂದ್ರೆ ನಿಮ್ ಬೆಂಬಲ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ನ ಸಪೋರ್ಟ್ ನಿಂಗೆ ಯಾವತ್ತೂ ಇದ್ದೇ ಇರುತ್ತೆ ಮಣಿ ಅದ್ರ ಬಗ್ಗೆ ನೀ ಸ್ವಲ್ಪ ಯೋಚನೆ ಮಾಡಬೇಡ ನನ್ಗೆ ಆಶೀರ್ವಾದ ಮಾಡಿ ಮಾವ ಬೇಡ ಬೇಡ
ಆದರೂ ಇಂಥ ಟೈಮಲ್ಲಿ ಬಿಸ್ನೆಸ್ ಸೇರ್ಕೊಳ್ಳೋ ನಿನ್ನ ನಿರ್ಧಾರ ನೋಡಿ ನಮ್ಗೆ ತುಂಬ ಸಂತೋಷ ಆಗಿದೆ ಮಣಿ. ಏನೇ ಅಂದರೂ ಇದೊಂದು ನಿರ್ಧಾರ ಸಾಕು ನಿನ್ನ ಮನಸ್ಸು ಎಷ್ಟು ಗಟ್ಟಿ ಅಂತ ತೋರ್ಸಕ್ಕೆ. ನನಗೊಂದು ಸ್ವಲ್ಪ ಕೆಲಸ ಇದೆ ಮಣಿ, ನಾನು ಮುಗಿಸ್ಕೊಂಬಿಡ್ತೀನಿ. ನೀನು ನಕುಲ್ ಕ್ಯಾಬಿನಲ್ಲಿ ಕೂತಿರು, ನಿತ್ಯ ನಿಂಗೆ ಸಹಾಯ ಮಾಡ್ತಾಳೆ. ಹೋಗು ಮಣಿ. ಥ್ಯಾಂಕ್ ಯು ಮಾಮಾ. ಹೌದು ಅದ್ಗೆ, ಇದು ನಕುಲ್ ಚೇರ್. ಇನ್ಮೇಲೆ ಈ ಚೇರ್ ನಲ್ಲಿ ನೀವು ಕೂತ್ಕೋತೀರಾ. ಎಕ್ಸ್ಕ್ಯೂಸ್ ಮೀ, ನನಗೊಂದು ಅರ್ಜೆಂಟ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಅಲ್ಲಿವರೆಗೂ ನಿತ್ಯ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಕೆಲಸನ ಚೆನ್ನಾಗಿ ಮಾಡಿದ್ರೆ ನಕುಲ್ ಆತ್ಮಕ್ಕೆ ನಕುಲ್ ಇನ್ನು ಸ್ವಲ್ಪ ದಿವಸದಲ್ಲಿ ಬರ್ತಾರೆ. ಅವ್ರು ಬರೋವರೆಗೂ ಮಾತ್ರ ನಾನು ಈ ಬಿಸ್ನೆಸ್ ನೋಡ್ಕೊಂತೀನಿ. ನಾನು ಅದನ್ನೇ ಹೇಳ್ತಿದ್ದೆ, ನಾವಿಬ್ರು ಸೇರಿ ಬಿಸ್ನೆಸ್ ನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ಬಂದ್ಮೇಲೆ ತುಂಬಾ ಖುಷಿ ಪಡ್ತಾರೆ ಅಂತ. ಅಫ್ಕೋರ್ಸ್ ನನಗೂ ಬಿಸ್ನೆಸ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ನಂಗೆ ಗೊತ್ತಿರೋಷ್ಟನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಎಷ್ಟೊತ್ತು ರಿಸೀವ್ ಮಾಡೋದಕ್ಕೆ ಫೋನ್ನ? ಮಣಿ ಜೊತೆಗಿದ್ಲು, ಅದಕ್ಕೆ ಅವಳಿಂದ ದೂರ ಬಂದು ಮಾತಾಡೋಕ್ಕೆ ಇಷ್ಟು ಹೊತ್ತಾಯ್ತು. ಹೌದಾ? ಒಪ್ಸ್ತಾ ಮಣಿನ ಆಫೀಸಿಗೆ ಬರೋದಕ್ಕೆ? ಮತ್ತೆ ಯಾವ ರೇಂಜಿಗೆ ಒಪ್ಸಿದ್ದೀನಂದ್ರೆ, ಈಗ ಮಣಿ ಆಫೀಸ್ಗೆ ಬರೋಕ್ಕೆ ರೆಡಿಯಾಗಿ ನಿಂತಿದ್ದಾಳೆ, ಆ ರೇಂಜ್ಗೆ ಒಪ್ಸಿದ್ದೀನಿ. ಈ ರಂಜಿತ್ ಅಂದರೆ ಕಡಿಮೆನಾ? ವೆರಿ ಗುಡ್ ಡಿಸಿಸ, ವೆರಿ ಗುಡ್. ಆದರೆ ಈಗ ನನಗೆ ವಿದ್ಯಾವತಿ ಇದೆ ಚಿಂತೆ ಆಗಿದೆ. ಯಾಕೆ? ಅವಳು ತುಂಬ ಗಟ್ಟಿ, ನಿಧಾನವಾಗಿ ಎಚ್ಚರ ಆಗ್ತಿದ್ದಾಳೆ. ಪ್ರಜ್ಞೆ ಬಂದ್ಬಿಟ್ರೆ ಮತ್ತೆ ಅವಳಿಗೆ ಹಾಗಾಗಕ್ಕೆ ನಾನು ಬಿಡ್ತೀನ.
ಇವತ್ತು ಬೆಳಗ್ಗೆ ಒಂದು ಡೋಸ್ ಕೊಡಬೇಕಾಗಿತ್ತು ಕೊಡಕಾಗಲಿಲ್ಲ ಮತ್ತೆ ಹೋಗ್ ಕೊಡೋದಲ್ವಾ ಏಯ್ ಅದೇನ್ ಆಪಲ್ ಜ್ಯೂಸ್ ಪೇಷಂಟ್ ಗೆ ಕುಡಿಸಬೇಕು ಅಂತ ಕುಡಿಸೋಕೆ ಆ ಕೆಲಸ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡಬೇಕು ಯಾರು ಇಲ್ಲದೇ ಇರುವಾಗ ಮಾಡಬೇಕು ನೀನೇನ್ ಹೆದರಬೇಡ ಆ ಕೆಲಸ ಮಾಡಕ್ಕೆ ಅಂತಾನೆ ನಾನು ಆಸ್ಪತ್ರೆ ಹೋಗ್ತಾ ಇದೀನಿ ಆ ಕೆಲಸ ನಾನು ಮಾಡೇ ಮಾಡ್ತೀನಿ ಹಲೋ ಹಲೋ ಮಣಿಯವರೇ ನಾನು ಡಾಕ್ಟರ್ ಧನು ಮಾತಾಡ್ತಾ ಇರೋದು ವಿದ್ಯಾವತಿ ಅವರಿಗೆ ಮತ್ತೆ ಪ್ರಜ್ಞೆ ಬರ್ತಾ ಇದೆ ಅವರು ಕೆಲವೊಂದು ಮೂಮೆಂಟ್ ತೋರಿಸ್ತಾ ಇದ್ದಾರೆ ನೀವು ಆದಷ್ಟು ಬೇಗ ಹಾಸ್ಪಿಟಲ್ಗೆ ಬನ್ನಿ ಬರ್ತೀನಿ